हेलो है ना, बोरवेल लगते हैं ना, सर, नमस्ते सर। बोरवेल लगते हैं ना, हाउ सर? हाँ हंगे बोर मरता है नंगे, ಇಲ್ಲ ಸರ್, ತಲೆ ಕೊರಿತಾ ಇದೀಯಾ ಬೆಳಗ್ಗೆಯಿಂದ? ಇಲ್ಲ ಸರ್, ಈಗ ಮಾತಾಡಬೇಕು ಅಂತ ಫೋನ್ ಮಾಡಿದೆ ಸರ್. ಇದು ತುಂಬಾ ಅತಿ ಆಯ್ತು ನಿಮ್ದೆಲ್ಲ, ಬೆಳಗ್ಗೆ ಏನಿಲ್ಲ ಬೆಳಗ್ಗೆ ಇನ್ನೇನು ಕೆಲಸ ಇರ್ಲ್ವೇನಾ? ಸರ್, ಇಲ್ಲೋ ನೋಡ್ತಿದ್ದೆ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡಿದೆ ಸರ್, ಅದಕ್ಕೆ ಮಾತಾಡ್ಬೇಕು ಅಂತ ಇಷ್ಟ ಆಯ್ತು. ನೀನು ಭೂಮಿನ ಎಷ್ಟು ಕೊರಿತಾ ಇದೀಯೋ, ನಿನ್ನ ಜೀವನ ಕೂಡ ಪ್ರಕೃತಿ ಪರಿಸರ ಅಷ್ಟೇ ಕೊರಿತಾ ಇದೆ, ಅದಕ್ಕೆ ಅಲ್ವಾ ಫೋನ್ ಮಾಡಿದ್ದು? ಸರ್ ನೀನು ಸುಖವಾಗಿದೀಯನ? ಇಲ್ಲ ಸರ್. ಅದಕ್ಕೆ ನೀನು ಭೂಮಿನ ಅದೃಷ್ಟಕ್ಕೆ ಇರೋಕ್ಕೂ ಬಿಡಲ್ಲ, ಕೊರೆದು 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 ಮೇಲಿರೋ ನೀರು ಒಳಗೋದ ಮೇಲೆ ಒಳಗೆ ಕೊರೆದು ಒಳಗಿರೋ ನೀರು ಆಚೆ ತೆಗೆದು ಇಷ್ಟೆಲ್ಲ ಮಾಡಿ ಮಾಡಿ ಜಗತ್ತನ್ನ ನಾವು ಮುಂದಿನ ಪೀಳಿಗೆ ಬದುಕದಂಗೆ ಮಾಡ್ತಾ ಇದೀರಿ ನೀವು. ಸರ್ ಏನ್ ಮಾಡ ಸರ್ ಈಗ? ಒಂದು ಒಂದು ನೀನು ಅಷ್ಟು ಕೊರೆದಿದೆಯಲ್ಲ, ಆ ಸರ್ ಭೂಮಿ ನೀರು ಒಳಗೋ ಕಾರಣ ಮರಗಳಿಲ್ಲದೆ ಇರೋದು. ಹೌದು ಸರ್. ಆ ಒಂದು ಮರ ಕಾಪಾಡಿದ್ಯಾನೋ ನಿನ್ನ ಯೋಗ್ಯತೆಗೆ? ಇಲ್ಲ ಇಲ್ಲ, ಸತ್ಯ ಹೇಳು, ಇಲ್ಲ ಸರ್, ಸತ್ಯ ಅಲ್ಲ, ಇಲ್ಲ ಅಲ್ಲ. ಇಲ್ಲ ಸರ್. ಈಗ ರೈತರು ಹಸುಗೆ, ಏಯ್ ಬರ್ತಾರಲ್ಲ ಸರ್. ನಿಲ್ಸು, ಹಸುಗೆ ಹುಲ್ಲು ಹಾಕ್ಬಾರ್ದು, ಹಾಲು ಕರಿಬೇಕು, ಕರು ಕುಡಿಬಾರ್ದು, ಈ ಕ್ಯಾರೆಕ್ಟರ್ಸ್ ನೀವೆಲ್ಲ. ತೆಂಗಿನ ಮರಕ್ಕೆ ನೀರು ಹಾಕ್ಬಾರ್ದು, ಎಳ್ನೀರು ಬೇಕು ನಿಮ್ಗೆ, ಎಲ್ಲಿಂದ ಬರುತ್ತಾ? ಸರ್ ಹೋಲಿ, ಈ ನಡುವೆ 900 ಅಡಿ ಹೋದ್ರು ನೀರು ಸಿಗ್ತಾ ಇಲ್ಲ ಅಲ್ಲಿನ ಸರ್. ಮತ್ತೆ ಏಯ್ ಏನೋ ಇದು ಲೆಕ್ಕಾಚಾರ, ಪೆಟ್ರೋಲ್ ಹಾಕ್ಬಾರ್ದು, ಕಾರ್ ಓಡಬೇಕು ನಿಮ್ಗೆ. ಅಬ್ಬಾಬಾಬಾಬಾಬಾ, ಆಸೆಗೊಂದು ಮಿತಿ ಬೇಡವೇನೋ, ಪರಮಾವಧಿ ಕಣೋ ನಿಮ್ದೆಲ್ಲ. ನಿಮ್ಮ ಮತ್ತೆ ಇವನು ಅಹೋರಾತ್ರ ನಿಂಗೆ ಫೋನ್ ಮಾಡೋದು, ಟೈಮ್ ಪಾಸ್ ಮಾಡೋದು? ಏಯ್ ಇಲ್ಲ ಸರ್, ದೇಶಭಕ್ತರು ಮಾತ್ರ, ಸಾಲವಿಲ್ಲದವರು ಮಾತ್ರ ಇಲ್ಲ ಸರ್, ಫೋನ್ ನಂಗೆ ಯಾವ್ದು ಮಾಡ್ಬೇಕು ಅಂತ ಸಾಲ ಇಲ್ಲ ಹೇಳ್ತಲ್ಲ, ಸರ್. ದೇಶದ ಇಲ್ಲ ಬಗ್ಗೆ ಏನಾದ್ರೂ ಇದ್ರೆ ಕೇಳಿ ಅಂತ ಹೇಳ್ತಲ್ಲ. ಇಲ್ಲ ಸರ್, ನಂಗೆ ಯಾವ್ದು ಸಾಲ ಇಲ್ಲ ಸರ್. ಏಯ್ ನೀನ್ ಕೇಳಿದ್ದು, ಫೋನ್ ಮಾಡಿದ್ದು, ಸರ್ ನಿನ್ಗೆ ಇಷ್ಟೆಲ್ಲ ಬೋರ್ ಹೊಡೆದ್ರು ಹೌದು ಏನು ಏಳಿಗೆ ಆಗ್ತಿಲ್ಲ ಅಂತ ಕೇಳಿದ್ದೆ. ಹೌದು 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 ಸರ್. ಮತ್ತೆ ಸ್ವಾರ್ಥ ಅಲ್ವೇನೋ ಇದು, ದೇಶದ ಬಗ್ಗೆ ಏನು ಮಾಡ್ತಾ ಇದೆ? ಮೊದಲನೇದಾಗಿ ಬೋರ್ ಹೊಡೆದು ಹೊಡೆದು ದೇಶಕ್ಕೆ ಅನ್ಯಾಯ. ಇನ್ನೊಂದ, ನೀನು ಅಷ್ಟಿದ್ರೆ ಪ್ರತಿ ಒಂದು ಕೆಲಸ ಮಾಡಿ, ಇವತ್ತಿಂದ ಬೋರ್ ವ್ಯಾಪಾರ ಮಾಡ್ತೀಯಾ, ನಾನು ಹೇಳದ ಕೆಲಸ ಮಾಡ್ತೀಯಾ? ಹೇಳಿ ಸರ್. ಈ ಊರು ಕಾಲುವೆಗಳಿರುತ್ತಲ್ಲ, ನದಿ ಕಾಲುವೆಗಳು, ಮೋರಿ ಮೋರಿ ನೀರು ಹರಿಯೋ ಕಾಲುವೆಗಳು, ಓಕೆ, ಪ್ರತಿ 10 ಬೋರ್ವೆಲ್ಗೆ ಅಥವಾ ಪ್ರತಿ ಈ ನಿನಗೋಸ್ಕರ 21 ಬೋರ್ವೆಲ್ಗೆ ಒಂದು ಕೆರೆ ಒಳಗಡೆ ಬೋರ್ ಹೊಡಿ, ನೀರು ನಿಲ್ಲೋ ಕಡೆ ಬೋರ್ ಹೊಡಿ, ಅಥವಾ ನದಿ ದಡದಲ್ಲಿ ಬೋರ್ ಹೊಡಿ, ಅಂದ್ರೆ ಸ್ವಲ್ಪ ನದಿ ನೀರು ಹರಿಯೋ ಕಡೆ ಬೋರ್ ಹೊಡಿ, ಹರಿಯೋ ನೀರು ಆ ಬೋರ್ ತೂತೊಳಗೆ ಹೋಗುತ್ತೆ, ಅಂತರ್ಜಲ ಬೆಳೆಯುತ್ತೆ. ಅದು ನೀನೇನು ಪೈಪ್ ಏನು ಖರ್ಚಿಲ್ಲ, ಬರೀ ತೂತು ಕೊರಿಯೋದೊಂದೇ ಖರ್ಚು, ನಿನಗೆ ಡೀಸೆಲ್ ಖರ್ಚು ಅಷ್ಟೇ. ಹೌದೌದು, ನೀನು ಜಾಸ್ತಿನೂ ಹೊಡಿಯಕ್ಕೆ ಹೋಗ್ಬೇಡ, ಓಕೆ, 111 ಅಡಿ ಹೊಡಿ ಸಾಕು, ಇದು ದೇಶಕ್ಕೆ ನೀನು ಮಾಡ್ತಾ ಇರೋ ಸೇವೆ. ಹಿಂಗ್ ಮಾಡಿದಿ ಅಂದ್ರೆ ನಿನಗೆ ಒಳ್ಳೇದಾಗತ್ತೆ. ಏನಾಗುತ್ತೆ, ಹರಿಯೋ ನೀರಿದೆಯಲ್ಲ ಸರ್, ಆ ತೂತುಗಳಿಂದ ಒಳಗಡೆ ಹೋಗುತ್ತೆ, ಒಳಗಡೆ ಹೋಗಿ ಹಾವುಗಳು ಮಾಡೋ ಕೆಲಸ ಇದು. ಆವಾಗ ಅಂತರ್ಜಲ ಹೆಚ್ಚಿ ಅಲ್ಲಿ ಸುತ್ತಮುತ್ತಲಿರೋ ಎಲ್ಲ ಹಚ್ಚ ಹಸಿರಾಗುತ್ತೆ, ಭೂಮಿ ತಂಪಾಗತ್ತೆ, ಮತ್ತೆ ಮಳೆಗಳು ಬರುತ್ತೆ, ಗಿಡ ಬೆಳೆಯುತ್ತೆ. ನಿನ್ನ ಮೇಲೆ ಗಿಡ ಏನಾದ್ರು ಕಾಣಿಸಿ ಅದಕ್ಕೆ ಪಾತಿ ಇಲ್ಲ ಅಂದ್ರೆ ಪಾತಿ ಓಡಿಸು. ನೀನು ಬೋರ್ ಹಾಕೋಕೆ ಹೋಗ್ತೀಯಲ್ಲ, ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಗಿಡ ಕಡಿಸ್ಬೇಡ. ಅವ್ರಿಗೆ ಹೇಳು, ಏಯ್ ನಿಮಗೆಲ್ಲ ಈ ಗತಿ ಬಂದಿದೆ, 900 ಅಡಿ ಹೋದ್ರು ನೀರು ಸಿಕ್ತಿಲ್ಲ, ಕಾರಣ ಏನ್ ಗೊತ್ತಾ, ಎಲ್ಲ ಮರಗಳು ಕಡಿದು ಕೂತ್ಕಿದಿರಿ ನೀವು. ಮರ ಇದ್ರೆ ರೂಟ್ ಇಂದ ಮೇಲಕ್ಕೆ ಎಳಿಯತ್ತೆ ನೀರು, ಎಳೆದು ಮೋಡಕ್ ಕಳ್ಸತ್ತೆ ಎಲೆಗಳ ಮುಖಾಂತರ, ಮೋಡ ಮತ್ತೆ ನೀರ ಕೆಳಗೆ ಬೀಳ್ಸತ್ತೆ. ನೀವ್ ಹಿಂಗ ಮರಗಳು ಕಡಿದ್ರೆ ಭೂಮಿ ಒಳಗಿರೋ ನೀರು ಒಳಗೆ ಹೋಗ್ತಾ ಇರತ್ತೆ, ಮೇಲಿರೋ ನೀರು ಮೇಲೆ ಹೋಗ್ತಾ ಇರತ್ತೆ, ಬರಗಾಲ ಬರುತ್ತೆ ಅಂತ ಹೇಳಿ ಅವ್ರಿಗೆ ಬುದ್ಧಿ ಹೇಳಿ ಪ್ರಕೃತಿಯ ಪಾಠ ಕಲಿಸು. ಸರಿ ಸರ್. ಏನ್ ಸರಿ ಸಾರ್, ಇನ್ ಮೇಲೆ ಮಾಡ್ತೀಯಾ? ಮಾಡ್ತೇನೆ. ಯಾಕೋ ನಿನಗೆ ಇಷ್ಟು ಬೈತಾ ಇದ್ರೆ ಕೋಪ ಬರ್ತಾ ಇಲ್ಲ? ಇಲ್ಲ ಸರ್. ಯಾಕೆ ಬಂಗಾರು, ಯಾಕಪ್ಪ? ಆವಾಗಿಂದ ನೋಡ್ತಾ ಇದ್ದೀನಿ, ಹೆಂಗಂದ್ರೆ ಹೆಂಗ್ ಮಾತಾಡಿದ್ರು ಸುಮ್ಮನೆ ಇದೆಯಲ್ಲೋ ಚಿನ್ನ, ಯಾರೋ ನೀನು
ನಿನ್ ವಯಸ್ಸೆಷ್ಟು, ಬಿಸಿ ರಕ್ತ ಹೆಂಗಿರ್ಬೇಕೋ, ಏಯ್ ಅಂದ್ರೆ ಬುಸ್ ಅನ್ಬೇಕೋ, ನೀವು ನೋಡಿದ್ರೆ ಎಲ್ಲ ಸುಮ್ಮನೆ ಇದಿರಲ್ಲೋ, ಯಾಕೋ ಏನ್ ನೀವೆಲ್ಲ ಮಾಡ್ತಾರೆ? ಹೆಂಗಿರ್ಬೇಕು ಗೊತ್ತೇನೋ, ಈ ಹಾವಾಡಿಗ ಬಾಲ ಹಿಡ್ಕೊಂಡು ಈ ಹಾವನ್ನ ಕಾಪಾಡೋರು ಬರ್ತಾರಲ್ಲ, ಹಿಂಗ ಹಿಂಗೆ ಕೈ ಹಿಂಗ ಹಿಂಗ ಅಲ್ಲಾಡ್ಸಿದ್ರೆ ಬುಸ್ ಅಂತ ಹೊಡೆಯುತ್ತಲ್ಲ ಹಾವು, ಹೌದೌದು. ಹಂಗಿರ್ಬೇಕು ಯುವಕರು. ಏನೋಗೋ, ಏನ್ ಏನ್ ಮಾಡಿದ್ರು, ಮಾಡಕ್ಕೆ ಹಂಗೆ ಸತ್ತ ಮನೆ. ಹಾವುಗಳ ತರ ಬಿದ್ದಿದಿರಲ್ಲೋ ನೀವು, ಎಲ್ಲೋಗಿದೆಯೋ ನಿಮ್ಮ ಕ್ಷಾತ್ರ ತೇಜ, ಬೈತಾ ಇದ್ರೆ ಬೈಸ್ಕೋತಾ ಇದ್ರಲ್ಲೋ, ಯಾಕೋ ಏಯ್ ಯಾಕೋ ಹಂಗ್ ಬೈತೀಯಾ ಅನ್ಬೇಕು ನೀವು. ಅನ್ನು ಏನ್ ಮಾಡಕ್ಕಾಗಲ್ಲ ಸರ್, ಬೈಸ್ಕೋಬೇಕು. ಯಾಕ ಬೈಸ್ಕೋತಾ ಇದೀಯಪ್ಪ, ಯಾಕೋ ದೊಡ್ಡವರಾದ್ಮೇಲೆ ಒಳ್ಳೇದು ಕೇಳ್ತಾರೆ. ಯಾವನ ದೊಡ್ಡವನು ಕತ್ತೆ, ದೊಡ್ಡವ್ರು ಬೈತಾರೇನ, ದೊಡ್ಡವ್ರು ಪ್ರೀತಿಯಿಂದ ಮಾತಾಡ್ತಾರೆ ಅಲ್ವಾ. ಏನಾದ್ರು ಕೇಳ್ಬೇಕಲ್ಲ ಸರ್. ಅಯ್ಯೋ ಚಿನ್ನ, ಹಿಂಗೆಲ್ಲ ಆದ್ರೆ ಹೆಂಗಪ್ಪ, ನೀವೆಲ್ಲ ತುಳ್ದಾಕ್ಬಿಡ್ತಾರ ನಿಮ್ಮನ್ನ ಜನ, ಸರ್ ಸರ್ ತುಳ್ದಾಕ್ಬಿಡ್ತಾರೆ ಹಿಂಗೆ ಬಗ್ಗಿ ನಡೆದ್ರೆ. ನಿನಗೆ ಹೇಳಿದ್ದೆಲ್ಲ ಮನವರಿಕೆ ಆಯ್ತಪ್ಪೆ, ಬೋರ್ ಹೊಡಿಯೋದು ತಪ್ಪು ಅಂತ ಗೊತ್ತಾಯ್ತಲ್ಲ. ಸರಿ ಸರ್ ಗೊತ್ತಾಯ್ತು. ಓಕೆ, ನಿನಗೆ ಎಷ್ಟೋ ಸಲ ರೈತರು ಸಾಲ ಮಾಡಿಬಿಟ್ಟು 1000 ಅಡಿ ಎಲ್ಲ ಇಳಿಸ್ಬಿಟ್ಟು ನೀರು ಸಿಗದೆ ಹಲೋ. ಇದ್ರೆ, ಏಯ್ ಸರಿ ಕೇಳಿಸ್ಕೋ, ಈ ಸರಿ ಸರ್ ರೈತರು ಸಾಲ ಮಾಡಿಬಿಟ್ಟು ಹಾಂ 1000 ಅಡಿ ಒಡಿಸಿ ನೀರು ಬರ್ದಿದ್ರೆ ಎಷ್ಟು ಖರ್ಚಾಗತ್ತೋ? ಸರ್, ಒಂದು 1 ಲಕ್ಷದ ಖರ್ಚಾಗುತ್ತೆ ಸರ್. ಆಯ್ತು, 1000 ಅಡಿಗೆ. ಹೌದು ಸರ್. ಹಾ, 1000 ಅಡಿ ಒಡೆದು ನೀರು ಬೀಳದೆ ಇದ್ದಾಗ ಸಾಲ ಮಾಡಿ ಹೊಟ್ಟೆ ಚುರ್ರ ಅಂದ್ ಬಿಡ್ತಲ್ಲ ಏನೋ ನಿಂಗೆ, ನಮಗೂ ಅನ್ನತ್ತದ ಸರ್. ಅವ್ರಿಗೂ ಅನ್ನತ್ತಾನೆ ಚುರ್ರ ಅಂತ. ಹೌದು ಸರ್. ಅವಾಗ ನಿನಗೂ ದುಃಖ ಆಗಿ ಅಳ್ತಾರಲ್ಲ ಅವ್ರು ಅವಾಗ ನೀರು ಬೀಳ್ದಿದ್ರೆ. ಹೌದು, ಅವರು ಅಳ್ತಾರಲ್ಲ ಸರ್, ಬೇಜಾರಾಗಿ ಆಗ್ತಾರೆ. ಅವಾಗ ನೀವು ನಿಮಗೂ ದುಃಖ ಆಗತ್ತೇನ? ಎಲ್ಲೊಂದ್ ಕಡೆ ಆಗುತ್ತೆ ಸರ್. ಅವಾಗ ಬಿಡ್ತೀರಿ ಸ್ವಲ್ಪ ಹಣ? ಅವಾಗ 1000 ಬಿಡ್ತೀವಿ ಸರ್. ಪಾಪ. ಮತ್ತೆ ಕತ್ತೆಗಳ, ನೀವು ಎಷ್ಟು ಪಾಪಗಳು ಮಾಡ್ತಿರೋ, ಆ ಭೂಮಿಗೆ ತೂತು ಮಾಡ್ತಿರಲ್ಲ, ಸರಿಯಾಗಿ ಮುಚ್ಚದೆ ಯಾವ್ದಾದ್ರು ಈ ಬೆಕ್ಕು ಮರಿ, ನಾಯಿ ಮರಿ, ಮನುಷ್ಯನ ಚಿಕ್ಕ ಮಗು ಬಿದ್ದೋಗ್ಬಿಟ್ರೆ ಗತಿಯೇನ? ಇಲ್ಲ ಸರ್, ನಾವು ಫೈಲ್ ಆದ ಕಡೆ ಎಲ್ಲ ಮುಚ್ಚಾಕ್ ಬಿಡ್ತೀವಿ ಸರ್. ನಾನು ಯಾವ ರೀತಿ ಮುಚ್ಚುತ್ತೀರಿ? ಬರೀ ಒಂದು ಕಲ್ಲು ಹಾಕ್ತಿರಷ್ಟೇ? ಕಲ್ಲು ಹಾಕ್ಬಿಟ್ಟು ಮಣ್ಣು ಹಾಕ್ಬಿಡ್ತೀವಿ ಸರ್. ಮತ್ತೆ ಎಷ್ಟು ಮಣ್ಣು ಹಾಕೋಕ್ಕಾಗತ್ತೆ ನಿಮ್ಮ ಕೈಲಿ? ತಿರ್ಗಾ ಅವರು ಜಮೀನವರು ಅದೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಸರ್. ಮತ್ತೆ ನಿಂಗೆ ಇನ್ನೊಂದು ವ್ಯಾಪಾರ ಹೇಳ್ಕೊಡ್ತೀನಿ ಕೇಳು. ಹೇಳಿ ಸರ್. ಬೋರ್ ಹೊಡಿತಿರಲ್ಲ, ನೀರು ಹೌದು, ಸಿಗಲ್ಲ, ಬೇಸಿಗೆ ಕಾಲದಲ್ಲಿ ಬೋರ್ ಹೊಡಿತಿರಪ್ಪ, ನೀರು ಸಿಗಲ್ಲ, ಹೌದು. ಅದೇ 1-2 ತಿಂಗಳು ಆದ್ಮೇಲೆ ನೀರು ಸಿಗತ್ತೆ ಅದರಲ್ಲೇ. ಹೌದು. ಆದ್ರಿಂದ ಅವ್ರಿಗೆ ಹೇಳು, ಇದು ವೇಸ್ಟ್ ಆಗಲ್ಲ, ನೀವು ಈ ಮಳೆ ನೀರು ಇದ್ರೊಳಗೆ ಹೋಗೋಂಗ್ ಮಾಡ್ಕೊಳ್ಳಿ, ಬಳಸ್ಕೋಬಹುದು ಅಂತ ಹೇಳಿ ಹೊಸ ವ್ಯಾಪಾರ ಶುರು ಮಾಡಿ, ಅವ್ರಿಗೆ ಆ ಮಳೆ ನೀರು ಶೇಖರಿಸೋದು, ಅದಕ್ಕೆ ಹೋಗೋ ತರ ಮಾಡ್ಕೊಡೋದು, ಇದನ್ನೆಲ್ಲ ಶುರು ಮಾಡೋ, ಒಳ್ಳೆ ದುಡ್ಡು ಬರುತ್ತೆ. ಈಗಲೂ ನಿನ್ಗೇನು ಕಡಿಮೆ ಇಲ್ಲ, ಹೊಟ್ಟೆ ತುಂಬಾ ದುಡ್ಡಿದೆ, ಆದ್ರೂ ಏನೋ ದುಃಖ ತರ ಫೋನ್ ಮಾಡಿದ್ಯಾ, ಏನೋ ಕತ್ತೆ ನಿನಗೆ ಏನೋ ನಿನ್ಗೆ ಕಡಿಮೆ ಆಗಿದೆ? ದುಡ್ಡೇನಿಲ್ಲ ಸರ್, ನೆಮ್ಮದಿ ಅನ್ನೋದಿಲ್ಲ. ಯಾಕೆ ನೆಮ್ಮದಿ ಇಲ್ಲ ಅಂದ್ರೆ ಪ್ರಕೃತಿನ ಹಾಳುಗೆಡುತ್ತಾ ಇರೋದ್ರಿಂದ. ನೀನ್ ಕೊರೆದಿರೋ ಬೋರಲ್ಲಿ ಒಂದು ಒಂದು ನಾಯಿ ಮರಿ ಹೋಗ್ಬಿಡ್ತು ಅಂತ ಇಟ್ಕೋ, ಸರ್ ನಿನ್ ಕೊರೆದಿರೋ ಬೋರಲ್ಲಿ ಒಂದು ನಾಯಿ ಮರಿ ಬಿದ್ದೋಯ್ತು ಅಂತ ಇಟ್ಕೋ, ಅದು 3-4 ದಿವಸ ಜೀವಂತ ಒಳಗಡೆ ಕೊರಗಿ ಕೊರಗಿ ಸಾಯತ್ತೆ ಅಂತ ಇಟ್ಕೋ, ಹೌದು. ಆ ದುಃಖ ಯಾರಿಗೋ ಬರೋದು, ನೆಮ್ಮದಿ ನಮ್ಗೆ ಸರ್. ಮತ್ತೆ ನಿನ್ ನೆಮ್ಮದಿಗೆ ಕಾರಣ ಇವೆ, ಈ ತಪ್ಪುಗಳು ಮಾಡಬೇಡ, ಇನ್ಮೇಲೆ ತುಂಬಾ ಜವಾಬ್ದಾರಿಯಿಂದ ನಡ್ಕೋ. ಓಕೆ ಸರಿ ಸರ್. ಇನ್ನೇನು ಬೇಕಪ್ಪ ನಿನ್ಗೆ? ಇನ್ನೇನು ಬೇಡ ಸರ್. ಬೋರಿಂಗ್ ಬೋರಣ್ಣ ನೀನು. ಗೊತ್ತು, ಏನಾದ್ರು ಏನಂದ್ರು ಸುಮ್ಮನೆ ಇರ್ತಾರೆ, ಏನಾಗಿದೆಯೋ ಕರ್ನಾಟಕದ ಯುವಕರೇ, ಯಾರಿಗೆ ಓಟ್ ಹಾಕು ಅಂದ್ರೆ ಹಾಕ್ಬಿಡ್ತಾರೆ, ಯಾರಿಗೇನ್ ಮಾಡಿದ್ರು ಮಾಡ್ಬಿಡ್ತಾರೆ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ. ಇನ್ನೇನ್ ಬೇಕು ಹೇಳು ಬೇಗ. ಇನ್ನೇನಿಲ್ಲ ಸರ್, ಅದೇ ಈ ಕೆಲ್ಸದ ಬಗ್ಗೆನೆ ಕೇಳೋಣ ಅಂತ ಮಾಡಿದೆ ಸರ್. ಇಲ್ಲ ಈ ಕೆಲ್ಸ ಹಿಂದೆ ಇಲ್ಲೋ, ನಿನಗೊಂದು ಲಾರಿ ಸಿಗತ್ತೆ, ಅದಕ್ಕೊಬ್ರು ನಾನೇ ದುಡ್ಡು ಹಾಕ್ತೀನಿ, ಸೆಕೆಂಡ್ ಹ್ಯಾಂಡಲ್ ತಗೋ, ನೀನ್ ನಡೆಸಿ ನನಗೆ ತಿಂಗಳಿಗೆ ಇಷ್ಟು ಕೊಟ್ಬಿಡು, ಇಲ್ಲ ಪಾಯಿಂಟ್ಗೆ ಇಷ್ಟು ಕೊಟ್ಬಿಡು ಅಂತ ಹೇಳ್ತಾರೆ. ಓಕೆ, ಕರೋನಾ ಕಳೀಲಿ ಎಲ್ಲ ಸರಿ ಹೋಗುತ್ತೆ, ಓಕೆ. ನೀನು ಎಲ್ಲರಿಗಿಂತ ಕಡಿಮೆ ರೇಟಿಗೆ ಮಾಡಿ. ಎಷ್ಟಾಗತ್ತೆ ಒಂದು ಲಾರಿ ಸರ್? ಎರಡು ಸೇರಿ ಒಂದು 2 ಕೋಟಿಗೆ ನಾವು ಸರ್. ಸೆಕೆಂಡ್ ಹ್ಯಾಂಡ್ಲಲ್ಲಿ ಸೆಕೆಂಡ್ ಹ್ಯಾಂಡ್ಲಲ್ಲಿ ಒಂದು 80 ಗಂಟ ಸಿಗುತ್ತೆ ಸರ್.
ಸೆಕೆಂಡ್ ಹ್ಯಾಂಡ್ಲಲ್ಲಿ ನಿನ್ಗೆ 60ಕ್ಕೆ ಸಿಗುತ್ತೆ ಕರೋನಾ ಆದಮೇಲೆ. ಒಬ್ರು ಕೊಡಿಸ್ತಾರೆ, ಅವರೇ ಇನ್ವೆಸ್ಟ್ ಮಾಡಿ ನಿನಗೆ ಹರ್ ಪ್ರತಿ ಪಾಯಿಂಟ್ಗೆ ಇಷ್ಟು ಕೊಡ್ತೀನಿ ಅಂತಾರೆ. ಪ್ರಾಮಾಣಿಕವಾಗಿ ಮಾಡಿ ಬದುಕ್ತೀಯಾ? ಮಾಡ್ತೀನಿ ಸರ್. ಅಯ್ಯೋ ದೇವ, ನಮ್ಮ ದೇವರು ಭೂಮಿ ತಾಯಿ ಎಷ್ಟು ಕಷ್ಟದಲ್ಲಿದ್ದಾಳೋ, ಎಲ್ಲರೂ ತೂತ್ ಕೊರಿತಾ ಇದೀರಲ್ಲ ನೀವು. ಈಗ ರೈತನ ನೀರ್ ಬೇಕಂದ್ರೆ ಮಾಡ್ಲೇ ಬರ್ತದ. ಎಲ್ಲೋ ನೀರ್ ಬರದಂಗ ಮಾಡ್ಕೊಂಡಿದ್ದೆ ನಾವು ಕಣ. ಇವಾಗ ಮತ್ತೆ ಅಂತರ್ಜಲ ಹೆಚ್ಚಿದೆ. ಈ ಗ್ಯಾಸ್ ಫ್ರೀ ಕೊಟ್ಟಾಗ್ಲಿಂದ ಅಂತರ್ಜಲ ಹೆಚ್ಚಿದೆಯಾ ಇಲ್ವಾ ನೀನ್ ಹೇಳು. ಇವಾಗ ಸ್ವಲ್ಪ ಮೊದ್ಲಿಗಿಂತ ಚೆನ್ನಾಗಿ ಸಿಗ್ತಾ ಇದೆಯಲ್ಲ ನೀರು, ಹೌದು ಸರ್, ಹೌದು ಸರ್. ಯಾಕೆ ಹೇಳು? ಈ ಫ್ರೀ ಗ್ಯಾಸ್ ಕೊಟ್ಟ ಮೇಲೆ ಜನ ಕಾಡು ಕಡಿಯೋದು ಕಡಿಮೆ ಆಗೋಯ್ತಲ್ಲ. ಕಾಡು ಕಡಿಯೋದು ಕಡಿಮೆ ಆದಾಗ ಕಾಡು ಬೆಳೆದು ಬಿಡುತ್ತಲ್ಲ, ಹೌದು ಕಾಡು ಸರ್, ಬೆಳೆದಾಗ ಅಂತರ್ಜಲದ ಮಟ್ಟ ಬೆಳೀತು. ಹೌದು ಸರ್. ಈ ಕಾಡು ಏನಾದರೂ ಇವಾಗ ಫ್ರೀ ಗ್ಯಾಸ್ ಕೊಡದೇ ಇದ್ದಿದ್ರೆ ಸರ್ಕಾರ, ಎಲ್ಲರ ಈ ಕಣ್ಣೇ ಕಾಡು ತಿರುಗ್ತೀವಿ. ಇಲ್ಲ, ಈ ಕಾಡು ಇಲ್ಲ ಇದ್ರೆ ಕರೋನಾನ ನಾವು ತಪ್ಸಕ್ ಆಗ್ತಿರ್ಲಿಲ್ಲ. ಕರೋನಾ ನಮ್ಮನ್ನ ಕೋಟ್ಯಂತರ ಜನನ ಕೊಂದು ಬಿಡ್ತಾ ಇತ್ತು. ಈ ಕಾಡು ನಮ್ಮನ್ನ ಹೌದು ಸರ್, ಕರೋನಾ ಇಂದ ರಕ್ಷಿಸ್ಬಿಡ್ತು. ಸರ್. ಮರ ಇರೋ ಕಡೆ ಕರೋನಾ ಅಂದ್ರೇನು? ಆಕ್ಸಿಜನ್ ಇಲ್ಲದಂಗ ಆಗೋದು ಕೂಡ ಕರೋನಾನೆ. ನಮ್ಮ ಪ್ರಾಣವಾಯುನ ಹಿಡಿದಿಡ್ತು ಮರಗಳು. ಈ ಆಡಿಯೋ ಹಾಕ್ತಾ ಇದ್ದೀನಿ. ಈ ಆಡಿಯೋ ಕೇಳೋ ಕರ್ನಾಟಕದ ಜನತೆಯಲ್ಲಿ ಅಹೋರಾತ್ರನ ಮನವಿ ಏನಂದ್ರೆ, ನಾವು ನಮ್ಮ ನಮ್ಮ ಮನೆ ಮುಂದೆ ಇರೋ ಮರನ ಕಾಪಾಡ್ಕೊಂಡ್ಬಿಟ್ರೆ ನಮ್ಮ ಆಸ್ತಿ ತರ. ಒಂದು ಮರ 4 ಕೋಟಿ ರೂಪಾಯಿಯಷ್ಟು ಆಕ್ಸಿಜನ್ ಪ್ರತಿದಿನ ಬಿಡುಗಡೆ ಮಾಡುತ್ತೆ. ಆ 4 ಕೋಟಿ ಅರ್ಥ ಮಾಡ್ಕೋ, ಅದನ್ನ ಕಡಿಬೇಡಿ. ನಿಮ್ ಕಾರ್ ಪಾರ್ಕಿಂಗ್ಗೋಸ್ಕರ ಮರ ಕಡಿಬೇಡಿ ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ ಮನೆ ಗೇಟ್ ಗಡ್ಡ ಅಂತ ಮರ ಕಡಿಬೇಡಿ. ನಿಮ್ ಮನೆ ಲುಕ್ ಕಾಣೋದಿಲ್ಲ ಅಂತ ಮರ ಕಡಿಬೇಡಿ. ಹೆಂಗಿರುತ್ತೆ ಅಂದ್ರೆ, ಮೇಕಪ್ ಪೌಡರ್ಗೋಸ್ಕರ ಕಿಡ್ನಿ ಮಾರ್ಕೊಂಡಂಗಿರುತ್ತೆ. ದಯವಿಟ್ಟು ಇದನ್ನೆಲ್ಲ ಸರಿ, ಮಾಡಬೇಡಿ. ನೀನು ಇದನ್ನೆಲ್ಲ ಹೇಳಿ ಇನ್ ಮುಂದೆ ವೃಕ್ಷ ರಕ್ಷಕ ಆಗ್ತೀನಿ ಅಂತ ಹೇಳು. ಹಾಕ್ತೀನಿ ಸರ್, ನಾನು ಕಣ್ಣಿಗೆ ಕಂಡ ಕಷ್ಟದಲ್ಲಿರೋ ವೃಕ್ಷನ ಕಾಪಾಡ್ತೀನಿ ಅಂತ ಹೇಳು. ಕಾಪಾಡ್ತೀನಿ ಸರ್. ಓಕೆ, ಇನ್ಮೇಲೆ ನೀನು ಎಷ್ಟು ನಾಯಿ ಮರಿ, ಎಷ್ಟು ಪ್ರಾಣಿಗಳು, ನಿನ್ನಿಂದ ಹಾವು ಮರಿಗಳು ಒಳಗಡೆ ಬಿದ್ರೆ ಮೇಲೆ ಬರಕ್ಕಾಗಲ್ಲ, ಹೌದು ಸರ್. ಕಪ್ಪೆಗಳು ಬಿದ್ರು ಎದ್ದೇಳಕಾಗಲ್ಲ, ಆದ್ರೆ ಎಷ್ಟು ಜೀವಗ ಜಾತಿಗೆ ತೊಂದರೆ ಆಗಿದೆಯೋ ಗೊತ್ತಿಲ್ಲ. ಇನ್ ಮುಂದೆ ಜೋಬಲ್ ಸ್ವಲ್ಪ ದಿನ ಮನೆಯಿಂದ ಹೋಗ್ಬೇಕಾದ್ರೆ ಒಂದು ಅಕ್ಕಿ ಕಾಳು, ಬೇಳೆಕಾಳು ಏನಾದ್ರೂ ತಿಂಡಿ ಜೋಬಲ್ ಹಾಕೊಂಡೋಗು. ಇರುವೆ ತೂತುಗಳಿಗೆ ಹಾಕೋದು, ನಾಯಿ ನರಿಗಳಿಗೆ ಹಾಕೋದು, ಬೆಕ್ಕು ಪ್ರಾಣಿಗಳಿಗೆ ಹಾಕೋದು, ಹಸುಗೆ ಬಾಳೆಹಣ್ಣು ತಿನ್ಸೋದು, ಇವೆಲ್ಲ ಮಾಡ್ತಾ ಇರು. ಓಕೆ ಸರಿ, ಸರಿ ಸರ್. ಇಡ್ಲಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಯ್ಯೋ ನೀನು ಏನಕ್ಕೆ, ತುಂಬಾ ಖುಷಿ ಆಯ್ತು ನಿನ್ನ ಕ್ಯಾರೆಕ್ಟರ್. ಓಕೆ ಥ್ಯಾಂಕ್ ಯು ಸರ್.